ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಬರೀ ಆಡಿಯೋ ಆಗಿ ನಿಮಗೆ ಕೇಳಿಸುತ್ತೆ ಯಾಕೆ ಅಂದರೆ ಎಷ್ಟು ಸಲ ನಾನು ಯೋಚನೆ ಮಾಡಿದ್ದೆ ಇದ್ರ ಬಗ್ಗೆ ಯಾವಾಗ ನಾವು ಆಡಿಯೋ ರಿಲೇಟೆಡ್ ವೀಡಿಯೋಸ್ ಮಾಡ್ತೀವಿ ನಮಗೆ ಅದು ಭಾಳ ಎಫೆಕ್ಟಿವ್ ಆಗಿ ಬರುತ್ತೆ ಯಾಕೆಂದರೆ ನಮ್ಮ ಕೇಳುವುದು ನಮ್ಮ ಲಿಸ್ನಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಹಾಗೆ ಯಾವುದು ನಮ್ಮ ಮೈಂಡಿಗೆ ಹೋಗಬೇಕು ಅನ್ನುವಂಥ ಕ್ಲಾರಿಟಿ ಜಾಸ್ತಿ ಆಗುತ್ತೆ ಅದರಿಂದ ಈ ವಿಡಿಯೋ ಆಡಿಯೋ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ರೀತಿ ಬಹಳಷ್ಟು ವಿಡಿಯೋನ ನಾನು ಮಾಡೋಕ್ಕೆ ಇಂಟ್ರೆಸ್ಟ್ ಪಡ್ತೀನಿ ಓಕೆ ಈ ಒಂದು ಆಡಿಯೋದಲ್ಲಿ ನೀವು ಕೇಳಿಸ್ಕೊಳ್ಳೋದೇನು ಅಂದರೆ ಲೈಫ್ ಲೆಸನ್ಸ್ ಜೀವನದ ಮೌಲ್ಯಗಳು ನಮ್ಮ ಜೀವನಕ್ಕೆ ಯಾವುದು ಅವಶ್ಯಕತೆ ಇದೆ ಅನ್ನುವಂಥ ಪಾಠಗಳನ್ನು ನಾವು ಈ ಒಂದು ಆಡಿಯೋದಲ್ಲಿ ಕೇಳಿಪಡ್ ಕೇಳಿ ಪಡ್ತೀವಿ ಎನಿ ಹೌಟ್ ಮೀ ಸ್ಟಾರ್ಟ್ ನಂಬರ್ ಒನ್ ನಾವು ಭಾವಿಸುವ ಪ್ರತಿಯೊಂದು ಚಿಂತನೆಯು ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತದೆ ಹೌದು ಅಲ್ವಾ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದೆಲ್ಲ ಕೂಡ ನಮ್ಮ ಭವಿಷ್ಯವನ್ನ ಮೂಡಿಸ್ತಾ ಬರುತ್ತೆ ನಮಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವೋ ಆದರೆ ನಾವು ಎಷ್ಟು ನೆಗೆಟಿವಿಟಿ ನಮ್ಮ ಫ್ಯೂಚರ್ನಲ್ಲಿ ನಾವು ಕಂಡುಕೊಳ್ತೀವಿ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ನಮಗೆ ನೆಗೆಟಿವಿಟಿಗೆ ಖಂಡಿತವಾಗಲೂ ನಮ್ಮ ಲೈಫ್ ದೂಡ್ತಾ ಬರುತ್ತೆ ನಮ್ಮ ಯೋಚನೆಗಳು ಬಹಳಷ್ಟು ಸಕಾರಾತ್ಮಕ ಅಂದರೆ ಪಾಸಿಟಿವ್ ಆಗಿದ್ದರೆ ನಾವು ಪವರ್ಫುಲ್ ಪರ್ಸನ್ ಆಗ್ತೀವಿ ಹಾಗೆ ಬಹಳಷ್ಟು ನಾವು ಜೀವನದಲ್ಲಿ ಸಾಧಿಸ್ಬೋದು ನಂಬರ್ ಟೂ ನಂಬರ್ ಟೂ ಲೈಫ್ ಲೆಸನ್ ಏನು ಅಂದರೆ ನಮ್ಮ ಜೀವನವನ್ನು ಸರಿಪಡಿಸಲು ನಮಗೆ ಅಧಿಕಾರವಿದೆ ಇದನ್ನು ನಾವು ತಿಳಿದುಕೊಳ್ಳಬೇಕು ಹೌದು ಮನುಷ್ಯ ಅಂದಮೇಲೆ ಮೇಲೆ ಸಲ ತಪ್ಪು ಮಾಡೇ ಮಾಡ್ತಾನೆ ಹಾಗೆ ನಾವು ಕೂಡ ಕೆಲವೊಂದು ಟೈಮ್ನಲ್ಲಿ ತಪ್ಪಾಗಿರ್ತೀವಿ ಬಹಳಷ್ಟು ಟೈಮ್ನಲ್ಲಿ ಸರಿಯಾಗಿರ್ತೀವಿ ಹೀಗೆ ಲೈಫ್ನಲ್ಲಿ ನಾವು ಏಜ್ ಏಜ್ ಮ್ಯಾಟರ್ ಆಗೋದಿಲ್ಲ ದೊಡ್ಡವರು ತಪ್ಪು ಮಾಡ್ತಾರೆ ಚಿಕ್ಕವರು ತಪ್ಪು ಮಾಡ್ತಾರೆ ಆದರೆ ಆ ತಪ್ಪಿನಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಳೋದಿದೆ ಯಾವ ರೀತಿಯಾದ ಲೆಸನ್ ಯಾವ ರೀತಿಯಾದ ಪಾಠನ ಕಲಿಯೋದಿದೆ ಹಾಗೆ ಈ ಒಂದು ತಪ್ಪನ್ನ ನಾವು ಮತ್ತೆ ಮಾಡ್ತೀವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಒಂದು ತಪ್ಪು ಮಾಡಿದಾಗ ಅದರಲ್ಲಿ ಹೇಗೆ ನಾನು ಏನು ಕಲಿಬೋದು ಹಾಗೆ ಅದರಿಂದ ನಾನು ಮತ್ತೆ ಈ ರಿಪೀಟ್ ಆಗದೆ ಇರೋ ರೀತಿ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ಬಹಳಷ್ಟು ಮ್ಯಾಟರ್ ಆಗುತ್ತೆ ಸೊ ಈ ಅಧಿಕಾರ ನಮ್ಮಲ್ಲಿದೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಒಬ್ಬ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ಒಂದು ಲೈಫ್ ಲೆಸನ್ ಆಗಿದೆ ಇದನ್ನು ನಾವು ಯೋಚನೆ ಮಾಡಿ ಅಪ್ಲೈ ಮಾಡಿದ್ರೆ ನಮ್ಮ ಲೈಫ್ನಲ್ಲಿ ಬಹಳ ಬಹಳ ನಮಗೆ ಒಳ್ಳೆಯದಾಗತ್ತೆ ನೆಕ್ಸ್ಟ್ ಲೈಫ್ ಲೆಸನ್ ಏನು ಅಂದರೆ ನಮಗೆ ಕೆಲವು ಸಲ ನಾವು ಅಸಹಾಯಕರೆಂದು ನಾವು ಅಂದ್ಕೊಂಡ್ಬಿಡ್ತೀವಿ ಭಾವಿಸ್ತೀವಿ ಆದರೆ ನಾವು ಅಲ್ಲ ನಮಗೆ ಒಂದೊಂದು ಸಲ ನಾನು ಏನಕ್ಕೂ ಕೆಲಸಕ್ಕೆ ಬಾರ್ದವನು ಅಥವಾ ನಾನು ವೇಸ್ಟ್ ಅಥವಾ ನಾನು ಏನೂ ಮಾಡೋಕ್ಕೆ ಆಗೋದಿಲ್ಲ ಲೈಫ್ನಲ್ಲಿ ಅಂತ ಅನಿಸುತ್ತೆ ಈ ಯೋಚನೆಗಳು ನಮ್ಮಲ್ಲಿ ಬಂದ್ಬಿಡತ್ತೆ ಆದರೆ ಅದು ನಾನು ಅಲ್ಲ ಅಂತ ಫೈನಲ್ ಆಗಿ ತಿಳ್ಕೊಳ್ಳೋದು ಮುಖ್ಯ ಅಂದರೆ ಜನ ಹೇಳ್ಬೋದು ಅಥವಾ ಒಂದೊಂದು ಸಲ ನಮಗೆ ಹಾಗೆ ಅನ್ನಿಸ್ಬೋದು ನಾನು ಏನು ಮಾಡೋಕ್ಕಾಗೋದಿಲ್ಲ ನೆಗೆಟಿವಿಟಿ ಯಾಕಂದರೆ ನೆಗೆಟಿವಿಟಿ ಒಂದೊಂದು ಸಲ ಆಚೆಯಿಂದ ನಮಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಒಂದೊಂದು ಸಲ ನಮ್ಮ ಮನಸ್ಸೇ ನಮಗೆ ನೆಗೆಟಿವಿಟಿಗೆ ದೂಡುತ್ತೆ ಆದರೆ ಅದನ್ನ ನಾವು ಸ್ವೀಕರಿಸೋದಾ ಬೇಡವಾ ಅನ್ನೋದು ಮ್ಯಾಟರ್ ಆಗುತ್ತೆ ನಾವು ಸ್ವೀಕರಿಸಿದ್ರೆ ಕೆಳಗೆ ಹೋಗ್ತೀವಿ ಸ್ವೀಕರಿಸದೆ ಇಲ್ಲ ನಾನು ಇನ್ನೂ ಒಳ್ಳೆಯ ಕೆಲಸ ಮಾಡ್ತೀನಿ ನಾನು ಇನ್ನೂ ಸಾಧಿಸ್ತೀನಿ ನನ್ನಲ್ಲಿ ಛಲ ಇದೆ ಬಲ ಇದೆ ಅಂತ ಯಾವಾಗ ಯೋಚನೆ ಮಾಡ್ತೀವಿ ಬಹಳಷ್ಟು ಸಾಧಿಸ್ಬೋದು ನೆಕ್ಸ್ಟ್ ಲೆಸನ್ ನಾವು ನಮ್ಮ ಮನಸ್ಸಿನ ಶಕ್ತಿಯನ್ನು ಹೊಂದಿದ್ದೇವೆ ಹೌದು ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕನಸುಗಳು ನಮ್ಮಲ್ಲಿರುತ್ತೆ ಹಾಗೆ ಎಷ್ಟು ಸ್ಟ್ರೆಂತ್ ಇದೆ ನಮ್ಮ ಮೈಂಡ್ಗೆ ಅಂದರೆ ಏನನ್ನಾದರೂ ನಾವು ಸಾಧಿಸ್ಬೋದು ಅದಕ್ಕೆ ಯಾವುದೇ ರೀತಿಯಾದ ಎಲ್ಲೆಗಳಿಲ್ಲ ಅಂತ ಹೇಳ್ಬೋದು ಇತಿಮಿತಿ ಇಲ್ಲ ನಮ್ಮ ಮೈಂಡ್ ನಾವು ಅರ್ಥ ಮಾಡಿಕೊಂಡು ಅದನ್ನ ಮುಂದುವರಿಯೋದು ಬಹಳ ಬಹಳ ಮುಖ್ಯ ಇದು ನಾನು ಹೇಳ್ದಾಗೆ ಮೊದಲು ಹೇಳ್ತಿದ್ದೀನಿ ಈಗಲೂ ಹೇಳ್ತೀನಿ ನಾವು ನಮ್ಮ ಮನಸ್ಸಿನ ಶಕ್ತಿಯನ್ನು ಹೊಂದಿದ್ದೇವೆ ಅದನ್ನ ಉಪಯೋಗಿಸುವುದು ಬಹಳ ಬಹಳ ಮುಖ್ಯವಾಗಿದೆ ನೆಕ್ಸ್ಟ್ ಲೈಫ್ ಲೆಸನ್ ಏನು ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ನಮ್ಮ ಶಕ್ತಿಯನ್ನು ಬಳಸುವುದು ಅವಶ್ಯಕ ಹೌದು ನಮ್ಮ ನಮಗ್ ಶಕ್ತಿ ಇದೆ ಅಂತ ಇಲ್ಲದೇ ಇರೋ ಟೈಮ್ನಲ್ಲಿ ಬೇಡದೆ ಇರೋ ಟೈಮ್ನಲ್ಲಿ ಯೂಸ್ ಮಾಡೋದಲ್ಲ ನಮಗೆ ಶಕ್ತಿ ಇದೆ ಅದನ್ನ ಯಾವ ರೀತಿ ಹೇಗೆ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಬಹಳಷ್ಟು ಮುಖ್ಯ ಆಗತ್ತೆ ಒಂದೊಂದ್ಸಲ ಬೇಡದೆ ಇರೋ ಟೈಮ್ನಲ್ಲಿ ಜಗಳ ಆಡ್ತೀವಿ ಒಬ್ಬೊಬ್ರ ಜೊತೆ ಕೋಪ ಮಾಡ್ಕೊಳ್ತೀವಿ ಅದು ಅವಶ್ಯಕತೆ ಇರೋದಿಲ್ಲ ಆದ್ರೆ ನಮ್ಮ ಎನರ್ಜಿನಲ್ಲಿ ಹಾಕ್ತಾ ಇದ್ದೀವಿ ನಮ್ಮ ಶಕ್ತಿನ ಹಾಕ್ತಾ ಇದ್ದೀವಿ ಒಬ್ಬೊಬ್ರ ಹತ್ರ ಆರ್ಗ್ಯುಮೆಂಟ್ ಗೆ ಬಂದ್ಬಿಡ್ತೀವಿ ಆರ್ಗ್ಯುಮೆಂಟ್ ಬೇಕಾಗಿರೋದಿಲ್ಲ ಹಾಗೆ ಒಂದೊಂದ್ಸಲ ರಿಲೇಶನ್ಶಿಪ್ನೆ ನಾವು ಹಾಳು ಮಾಡ್ಬಿಡ್ತೀವಿ ಈ ಒಂದು ಶಕ್ತಿಯಿಂದ ಸೊ ಶಕ್ತಿ ಇದೆಯಲ್ಲ ಅದು ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ಬೋದು ಹಾಗೆ ನೆಗೆಟಿವ್ ಆಗೂ ಯೂಸ್ ಮಾಡಬಹುದು ಅದಕ್ಕೆ ನಾವು ಯೋಚನೆ ಮಾಡಿ ಪ್ರಜ್ಞಾಪೂರ್ವಕವಾಗಿ ನಮ್ಮ ಶಕ್ತಿಯನ್ನು ನಮ್ಮ ಲೈಫ್ನಲ್ಲಿ ಯೂಸ್ ಮಾಡೋದು ಬಹಳ ಮುಖ್ಯ ನೆಕ್ಸ್ಟ್ ಲೈಫ್ ಲೆಸನ್ ಏನು ಅಂದರೆ ಎಲ್ಲೆಡೆ ಸಮೃದ್ಧಿಯನ್ನು ಗುರುತಿಸುವುದು ಪ್ರಾರಂಭಿಸಿ ಹೌದು ಅದು ಹೀಗಿದೆ ಇದು ಹಾಗಿದೆ ಯಾಕೆ ಹಾಗಿದೆ ನನ್ನ ಲೈಫು ಕಂಪ್ಲೇನ್ ಮಾಡೋದು ದಯವಿಟ್ಟು ಈ ಕೂಡಲೇ ಬಿಡೋದು ಮುಖ್ಯ ಆಗುತ್ತೆ ಯಾವಾಗ ನಾವು ದೂರ್ತೀವಿ ಯಾವಾಗ ನಾವು ದೂಷಿಸ್ತೀವಿ ಜನನ್ನ ನಮ್ಮಲ್ಲಿ ಏನೋ ಕಮ್ಮಿ ಇದೆ ಅಂತ ಒಂದು ರೀತಿ ನಮಗೆ ಗೊತ್ತಿಲ್ದಾಗೆ ನಾವು ಯೋಚನೆ ಮಾಡೋಕೆ ಶುರು ಮಾಡಿಬಿಟ್ಟಿರ್ತೀವಿ ಅದರಿಂದ ಎಲ್ಲೇ ನೋಡಿದ್ರೂ ಆಗುತ್ತೆ ಸಮೃದ್ಧವಾಗಿದೆ ಜನರು ಖುಷಿಯಾಗೇ ಇದ್ದಾರೆ ನಾವು ಯಾವಾಗ ದುಃಖವಾಗಿರ್ತೀವಿ ನೀವು ಯೋಚನೆ ಮಾಡಿರ್ಬೋದು ದುಃಖವಾಗಿರುವಂತಹ ಹಾಡುಗಳನ್ನ ಕೇಳ್ತೀವಿ ಹಾಗೆ ದುಃಖ ಇರುವಂತ ಇನ್ಸಿಡೆಂಟ್ಸ್ ನ ಯೋಚನೆ ಮಾಡ್ತೀವಿ ಹಾಗೆ ದುಃಖವಾಗಿರುವಂತ ಒಂದು ಸನ್ನಿವೇಶ ನಮ್ಮ ಲೈಫ್ ನಲ್ಲಿ ನಾವು ನೋಡ್ತಾ ಬರ್ತೀವಿ ಅದೇ ನಾವು ಖುಷಿಯಾಗಿರೋವಾಗೆ ನಾವು ಏನಾಗುತ್ತೆ ಅಂದ್ರೆ ಒಳ್ಳೆ ಒಳ್ಳೆ ಖುಷಿಯಾಗಿರುವ ಜನರನ್ನ ನೋಡ್ತೀವಿ ಹಾಡು ಒಳ್ಳೊಳ್ಳೆ ಹಾಡನ್ನ ಕೇಳ್ತೀವಿ ಡ್ಯಾನ್ಸ್ ಮಾಡ್ತೀವಿ ಹೀಗೆ ಒಳ್ಳೊಳ್ಳೆದೇ ಮಾಡ್ತಾ ಹೋಗ್ತೀವಿ ನಮ್ಮ ಮೈಂಡ್ ಇದೆಯಲ್ಲ ಅದನ್ನ ನಾವು ಆದಷ್ಟು ಹ್ಯಾಪಿ ಮೂಡಲ್ಲಿ ಇಡಬೇಕು ಅಂದರೆ ನಮ್ಮ ಯೋಚನೆಯಿಂದ ಶುರು ಆಗುತ್ತೆ ಅದಕ್ಕೆ ನಾವೇನು ಹೇಳೋದು ಅಂದರೆ ಎಲ್ಲೆಡೆ ಖುಷಿ ಇದೆ ಎಲ್ಲೆಡೆ ಸಮೃದ್ಧಿ ಇದೆ ಅಂತ ನಾವು ಗುರುತಿಸುವುದು ಮುಖ್ಯ ಆಗುತ್ತೆ ಇದು ನೀವು ಆನ್ ಅ ಡೈಲಿ ಬೇಸಿಸ್ ಮಾಡ್ತಾ ಬಂದರೆ ನಿಮಗೆ ನಿಮ್ಮ ಯಶಸ್ಸು ಕೂಡ ಹತ್ರ ಆಗ್ತಾ ಬರುತ್ತೆ ನೆಕ್ಸ್ಟ್ ಲೈಫ್ ಲೆಸನ್ ಏನು ಅಂದರೆ ನಮ್ಮನ್ನು ನಾವು ಟೀಕಿಸುವುದು ಹಾಗೆ ನಾವು ಸರಿ ಇಲ್ಲ ನಾನು ಸರಿಯಾಗುವುದಿಲ್ಲ ಎನ್ನುವ ಮಾತುಗಳು ನಮ್ಮನ್ನು ಕೀಳರಿಮೆಗೆ ತಳ್ಳುತ್ತದೆ ಹೌದು ಕಾನ್ಫಿಡೆನ್ಸ್ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೀನಿ ಹಾಗೆ ಹೇಗೆ ಮ್ಯಾಮ್ ಕಾನ್ಫಿಡೆನ್ಸ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಎಷ್ಟು ಜನ ಕೇಳಿದ್ದಾರೆ ಇದಕ್ಕೆ ಬಹಳಷ್ಟು ಈ ಒಂದು ಲೆಸನ್ ನಾನು ಹೇಳೋದು ಏನಂದ್ರೆ ಇದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಮ್ಮನ್ನು ನಾವು ಟೀಕಿಸುವುದು ಹಾಗೆ ನಾನು ಸರಿ ನಾನು ಏನಕ್ಕೂ ಉಪಯೋಗನೇ ಬರದೇ ಇರುವಂಥ ವ್ಯ ವ್ಯಕ್ತಿ ಅಂತ ಯಾ ಯಾವಾಗ ನಾವು ಯೋಚನೆ ಮಾಡ್ತೀವಿ ಅದು ಒಂದು ಫಸ್ಟ್ ಸ್ಟೆಪ್ ಆಗುತ್ತೆ ಹಾಗೆ ಸೆಕೆಂಡ್ ಸ್ಟೆಪ್ ಆಗುತ್ತೆ ಹಾಗೆ ಸ್ಟೆಪ್ಸ್ ಆಗ್ತಾ ಹೋಗುತ್ತೆ ನಮ್ಮನ್ನು ನಾವೇ ಕೀಳಾಗಿ ಯೋಚನೆ ಮಾಡೋದಕ್ಕೆ ಹಾಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಕೂಡ ಕಮ್ಮಿ ಮಾಡೋದಕ್ಕೆ ಯಾವಾಗ ನಾವು ಈ ರೀತಿ ಯೋಚನೆ ಮಾಡ್ತಿರ್ತೀವಿ ನಮಗೆ ಅಂಥ ಒಂದು ಸಂದರ್ಭಗಳನ್ನ ನಾವು ಲೈಫ್ನಲ್ಲಿ ನೋಡ್ತಾ ಬರ್ತೀವಿ ಹಾಗೆ ಇಂಥ ಒಂದು ಏನು ಹೇಳ್ತಾರೆ ಒಂದು ರಿಸಲ್ಟ್ ನಮ್ಮ ಲೈಫ್ನಲ್ಲಿ ಬರುತ್ತೆ ಸೊ ಈ ಕೂಡ್ಲೇ ನಾನು ಸರಿ ಇಲ್ಲ ನಾನು ಹಾಗೆ ನಾನು ಹೀಗೆ ಅಂತ ಯೋಚನೆ ಮಾಡೋದು ನೀವು ಈ ಕೂಡಲೇ ನಿಮ್ಮ ಲೈಫಿಂದ ತೆಗೆದುಹಾಕೋದು ಬಹಳಷ್ಟು ಮುಖ್ಯ ಆಗುತ್ತೆ ನೆಕ್ಸ್ಟ್ ಲೈಫ್ ಲೆಸನ್ ಏನು ಅಂದರೆ ಪ್ರೀತಿ ನಮ್ಮೊಳಗಿದೆ ಆದರೆ ನಾವು ಬೇರೆಡೆ ಹುಡುಕುತ್ತೇವೆ ನಮ್ಮ ಜೀವನ ಕ್ಷಣಗಳನ್ನು ಹಾಳು ಮಾಡುತ್ತದೆ ಅಲ್ವಾ ಹೌದು ಪ್ರೀತಿನ ನಾವು ಬೇರೆ ಕಡೆ ಹುಡುಕ್ತಾ ಹೋಗ್ತೀವಿ ಆದರೆ ಫಸ್ಟ್ ಪ್ರೀತಿ ಶುರು ಆಗೋದು ನಮ್ಮಿಂದ ನಿಮ್ಮಿಂದ ಅಂದರೆ ಒಂದು ಸೆಲ್ಫ್ ಅಂತ ಹೇಳ್ತೀವಲ್ಲ ಮನುಷ್ಯ ತನ್ನಲ್ಲಿ ತಾನು ಫಸ್ಟ್ ಪ್ರೀತಿನ ಹುಡುಕ್ಬೇಕಾಗುತ್ತೆ ಯಾವಾಗ ತನ್ನಲ್ಲಿ ತಾನು ಪ್ರೀತಿನ ಹುಡುಕ್ತಾನೆ ಲೈಫ್ ಹಾಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಕೊನೆಯ ಲೈಫ್ ಲೆಸನ್ ಏನು ಅಂದರೆ ನಮ್ಮ ಜೀವನದ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಳ್ಳಬೇಕು ಹೌದು ನಮ್ಮ ನಮ್ಮ ರಿಸಲ್ಟ್ ಏನೇ ಆಗಿರ್ಬೋದು ನಮ್ಮ ಲೈಫ್ ಏನೇ ಆಗಿರ್ಬೋದು ಅದು ನಾವು ರೆಸ್ಪಾನ್ಸಿಬಲ್ ಆಗಿದ್ದೀವಿ ನಾವೇ ಅದಕ್ಕೆ ಜವಾಬ್ದಾರರಾಗಿದ್ದೀವಿ ಬೇರೆಯವ್ರನ್ನ ದೂರಿಸೋದು ನೀವು ಹೀಗೆ ನನ್ನನ್ನು ನೋಡ್ಕೊಳ್ಳಿಲ್ಲ ನಾನು ಅದಕ್ಕೆ ನನ್ನ ಲೈಫಲ್ಲಿ ಯೂಸ್ಲೆಸ್ ಆಗಿಬಿಟ್ಟೆ ಅಂತ ಬೇರೆಯವ್ರಿಗೆ ಅಥವಾ ನಮ್ಮ ಹಿರಿಯರಿಗೆ ಬೈಯೋದು ಬೇರೆಯ ದೊಡ್ಡವರಿಗೆ ಹೇಳೋದು ನಮ್ಮ ಟೀಚರ್ ಸರಿಯಾಗಿ ನಮಗೆ ಪಾಠ ಕಲಿಸ್ಲಿಲ್ಲ ಅದಕ್ಕೆ ನಾನು ಇಂಥ ವೇಸ್ಟ್ ಆಗಿಬಿಟ್ಟೆ ಅಂತ ಹೇಳೋದು ಅಥವಾ ನಮ್ಮ ನಮ್ಮ ಅಪ್ಪ ಅಮ್ಮ ನನಗೆ ಎಲ್ಲ ರೀತಿಯಾದ ಸವಲತ್ತು ಅಥವಾ ಒಂದು ಇದು ಏನೇನಿತ್ತು ಫೆಸಿಲಿಟೀಸ್ ಅಂತ ಹೇಳ್ತೀವಲ್ಲ ಅದು ನನಗೆ ಕೊಡ್ಲಿಲ್ಲ ಅದರಿಂದ ನಾನು ಹೀಗಾಗ್ಬಿಟ್ಟೆ ಅಂತ ನಾವು ಯಾವಾಗ ಬೇರೆಯವ್ರನ್ನ ದೂಷಿಸ್ತಾ ಹೋಗ್ತೀವಿ ನಮಗೆ ಅದರಿಂದ ಯಾವುದೇ ರೀತಿಯಾದ ಬೆನಿಫಿಟ್ ಅಂದ್ರೆ ಒಳ್ಳೆಯದ ಆಗೋದು ನಾವು ನೋಡೋದೇ ಇಲ್ಲ ಅಂತ ಹೇಳ್ಬೋದು ಅದರಿಂದ ನಿಮ್ಮ ಲೈಫ್ಗೆ ನೀವೇ ಜವಾಬ್ದಾರರಾಗಿದ್ದೀರಾ ನೀವು ಒಳ್ಳೇದಾಗಿದ್ರೆ ನೀವೇ ಜವಾಬ್ದಾರರು ಹಾಗೆ ಕೆಟ್ಟದಾಗ್ತಾ ಇದ್ರು ಅದಕ್ಕೆ ನೀವೇ ಜವಾಬ್ದಾರರಾಗಿದ್ದೀರಾ ಸೊ ಈ ಕೂಡಲೇ ಇಂಥ ಯೋಚನೆಗಳನ್ನ ಈ ಕೂಡಲೇ ನಿಮ್ಮ ಲೈಫಿಂದ ತೆಗೆಯೋದು ಮುಖ್ಯವಾಗುತ್ತೆ ನಿಮಗೆ ಈ ಆಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನನಗೆ ಫೀಡ್ಬ್ಯಾಕ್ ಬೇಕಾಗಿದೆ ನಿಮಗೆ ಈ ಥರ ಆಡಿಯೋ ಇಷ್ಟ ಆಗಿದೆ ಅಂದರೆ ನಾನು ಈ ಥರ ಬಹಳಷ್ಟು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಯಾಕೆಂದರೆ ನನಗೆ ಫೀಡ್ಬ್ಯಾಕ್ ಬೇಕು ನನಗೆ ಯಾವ ರೀತಿಯಾದ ಒಂದು ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ತಿಳ್ಕೊಳ್ಳೋದು ನನಗೂ ಇಂಪಾರ್ಟೆಂಟ್ ಆಗಿದೆ ಇದು ನಿಮಗೆ ಹೆಲ್ಪ್ ಆಗಿದ್ದರೆ ಖಂಡಿತವಾಗ್ಲೂ ಬೇರೆಯವ್ರ ಹತ್ರ ಶೇರ್ ಮಾಡಿ ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾಕೆಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಆಗಾಗ ಏನಾದರೂ ಹೊಸ ವೀಡಿಯೋಸ್ ನಾನು ಮಾಡ್ತಾಯಿದ್ದರೆ ಯಾಕಂದರೆ ನಾನು ಆನ್ ಅಪ್ ಟು ಡೇಟ್ ನಾನು ಆಗಿರ್ತೀನಿ ಹಾಗೆ ನಾನು ವೀಕ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ವೀಡಿಯೋಸ್ನ ಆಡಿಯೋಸ್ನ ಎನಿ ಹಾವ್ ನಿಮಗೆ ಹೆಲ್ಪ್ ಆಯಿತು ಅನಿಸುತ್ತೆ ಈ ಆಡಿಯೋ ಥ್ಯಾಂಕ್ಸ್ ಅ ಲಾಟ್ ಫಾರ್ ಲಿಸ್ನಿಂಗ್ ಟು ಮೈ ಆಡಿಯೋ